ಹಾಯ್, ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್. ನಾನು ನಿಮ್ಮ ದಾನೇಶ್ವರಿ ಶೀಲ್ವನ್ ನೋಡ್ವಿ. ಇವತ್ತಿನ ವಿಡಿಯೋನಪ್ಪ ಅಂದರೆ ಅಫ್ಕೋರ್ಸ್ ಕುಕ್ಕಿಂಗ್. ನಾಗರ ಪಂಚಮಿ ಆಯಿತು, ಸೊ ಎಲ್ಲರ ಮನೇಲೂ ಉಂಡಿ ಮಾಡಿರ್ತಾರೆ. ಸೊ ನಮ್ಮ ಮನೇಲಿ ಯಾವ ಥರ ಉಂಡಿ ಮಾಡ್ತೇವೋ ಅದನ್ನು ನಿಮ್ಗೆ ತೋರಿಸ್ಕೊಡೋಣ ಅಂತೇಳಿ ಈ ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಆಲ್ರೆಡಿ ಉಂಡಿ ಮಾಡೋದು ತಯಾರಿ ಶುರು ಆಗಿದೆ. ಸೊ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದೇ ಇದಕ್ಕೆ ಬೆಲ್ಲ ಮತ್ತು ಒಂದು ಅರ್ಧ ವಾಟಿಯಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗೋಕ್ಕೆ ಬಿಡಬೇಕು. ಸೊ ಎಲ್ಲರ ಮನೆಯಲ್ಲೂ ಶೇಂಗಾ ಉಂಡಿ, ಎಳ್ಳು ಉಂಡಿ ಎಲ್ಲ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅದನ್ನೇ ಮಾಡ್ತಾರೆ, ಬಟ್ ಇದು ನಮ್ಮ ಮನೇಲಿ ಸ್ಪೆಷಲ್ಲು. ಇದು ಗುಳಿಗೆ ಉಂಡಿ ಮತ್ತು ದಾಣಿ ಉಂಡಿ ಅಂತ. ಸೊ ಇದು ಕ್ರಿಸ್ಪಿನೆಸ್ ಬರುತ್ತೆ, ಇದರಲ್ಲಿ ಎಣ್ಣೆ ಮತ್ತು ಬೆಲ್ಲ ಒಂದೇ ಇರೋದು, ನೀರು ಆ್ಯಡ್ ಮಾಡಲ್ಲ. ನೀರು ಹಾಕಿಬಿಟ್ರೆ ಅದು ಗುಳಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ದಾಣಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಕುರುಮ್ ಕುರುಮ್ ಆಗಿರಬೇಕು ಅಂತ ಹೇಳಿ, ಕ್ರಿಸ್ಪಿನೆಸ್ ಇರಬೇಕು ಅಂತ ಹೇಳಿ ನಾವು ಮುಂಚಿಂತ್ರೂ ಇದನ್ನು ಉಂಡಿ ಹಬ್ಬದಲ್ಲಿ ಶೇಂಗಾ ಉಂಡಿ, ಎಳ್ಳು ಉಂಡಿ ಮತ್ತು ಏನು ಬೇಸನ್ ಉಂಡಿ, ಕಡಲೆ ಉಂಡಿ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ತೀವಿ ನಾವು, ಇದು ಸ್ಪೆಷಲ್ ನಮ್ಮ ಮನೆಯಲ್ಲಿ. ಸೊ ಮುಂಚೆ ಇದು ಬೆಲ್ಲ ಮತ್ತು ಎಣ್ಣೆ ಚೆನ್ನಾಗಿ ಕರಗಿಬಿಟ್ಟು ಒಂದೆಳೆ ಪಾಕ ಬರಬೇಕು. ಸೊ ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಚಿಕ್ಕ ಚಿಕ್ಕ ಪಾತ್ರೆ ತೊಗೋಬೇಡಿ, ತಳ ಹತ್ತಬಾರ್ದು. ಸೊ ಅಲ್ಲಿವರೆಗೂ ಕಾಯಿಸ್ಕೊತಾ ಇರಬೇಕು. ನೋಡಿ ಚೇಂಜ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಹಾಕ್ಲೇ ಒಂದೆಳೆ ಪಾಕ ಬರುತ್ತೆ, ಅಲ್ಲಿ ತನಕ ವೇಯ್ಟ್ ಮಾಡೋಣ. ಸೊ ಇದು ತುಂಬ ರುಚಿಯಾಗಿರುತ್ತೆ, ನೀವು ತುಂಬ ದಿವಸ ಇಟ್ಕೊಂಡು ತಿನ್ಬೋದು, ಮಕ್ಳಿಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ನೋಡಿ ಈ ಥರ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು, ತೋರಿಸ್ತೀನಿ ನಿಮಗೆ. ಇನ್ನು ಸ್ವಲ್ಪ ಬರಬೇಕು, ಸೊ ಕೈಯಾಡಿಸ್ಕೊತಾನೆ ಇರಬೇಕು ಅದು ಪಾಕ ಬರೋ ತನಕ. ಸೊ ನೋಡಿ ಈ ಥರ ಇದು ಈಗ ಒಂದೆಳೆ ಪಾಕ ಬಂದಿದೆ, ಕಾಣಿಸ್ತಿರ್ಬೋದು. ಸೊ ಈ ಥರ ಬಂದಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಇದು ಮಾರ್ಕೆಟ್ನಲ್ಲಿ ಗುಳಿಗೆ ಸಿಗುತ್ತೆ, ನಿಮಗೆಷ್ಟು ನೀವು ಎಷ್ಟು ಹಾಕ್ತಿರೋ ಅಷ್ಟು ತರ್ಬೋದು. ನಾವು 1 kg ಗಂಟಲೆ ತಂದಿರ್ತೀವಿ. ಗುಳಿಗೆಗೆ ಗುಳಿಗಿನ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗಸಗಸೆನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದಾರೆ, ಅದನ್ನು ಹಾಕ್ಕೊಂಡ್ರು. ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ, ಅದನ್ನು ಹಾಕ್ಕೊಂಡ್ರು. ಸೊ ಇದ್ರ ಜೊತೆಗೆ ಒಣ ಕೊಬ್ಬರಿ ತುರಿದಿರಿಟ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು, ಮಿಕ್ಸ್ ಮಾಡಬೇಕೆಲ್ಲನು. ನಮ್ಮ ಮಮ್ಮಿ ಎಲ್ಲನೂ ಕಣ್ಣಳತೆ ಮೇಲೆ ಮಾಡ್ತಾರೆ, ಸ್ಪೂನ್ ವೈಸ್ ಏನು ಹಾಕಲ್ಲ. ಸೊ ಮೊದಲನೇದಾಗಿ ಏನು ಗಸಗಸೆ ಹುರಿದಿಟ್ಕೊಂಡಿದ್ದು ಪುಡಿ ಮಾಡಿದ್ದು ಹಾಕ್ಕೊಂಡ್ರು, ಏಲಕ್ಕಿ ಪುಡಿ ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ಕಲಸಿ, ಏನದು ಬೆಲ್ಲದ ಪಾಕ ಮಾಡಿದ್ದಲ್ಲ, ಎಣ್ಣೆ ಮತ್ತು ಬೆಲ್ಲ ಕುಡಿಸಿ ಪಾಕ ಮಾಡಿದ್ರಲ್ಲ, ಅದಕ್ಕೆ ಹಾಕ್ಕೊಂಡು ಬಿಡಬೇಕು. ಹಾಕ್ಕೊಂಡು ಬೇಗ 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 ಕೈಯಾಡಿಸ್ಕೋಬೇಕು, ಇಲ್ಲ ಕೈಯಾಡಿಸ್ಕೊಂಡು ಬೇಗ ಉಂಡಿ ಮಾಡೋಕ್ಕೆ ರೆಡಿ ಆಗಬೇಕು, ಇಲ್ಲಾಂದರೆ ಉಂಡಿ ಕಟ್ಟೋಕ್ಕೆ ಆಗಲ್ಲ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಇದು ಬೇಗ ಮಾಡಬೇಕು. ಸೊ ನಾವೆಲ್ಲ ರೆಡಿಯಾಗಿರ್ತೀವಿ, ಇದನ್ನು ಕಲಿಸೋರೊಬ್ಬರು ಉಂಡಿ ಮಾಡಿ ಮಾಡಿ ಒಬ್ಬರೊಬ್ಬರು ಕೊಡ್ತಾರೆ. ನೋಡಿ ನಮ್ಮದು ಉಂಡಿ ಮಾಡೋ ಟೆಕ್ನಿಕ್ ನೋಡಿ, ಏನದು ಸಾರಿನ ಸೌಟ್ ಇರುತ್ತಲ್ಲ ಅದಕ್ಕೆ ಪ್ಲಾಸ್ಟಿಕ್ ಕಟ್ಟಿಟ್ಬಿಟ್ಟಿದ್ದಾರೆ, ಎರಡು ಸಾರಿನ ಸೌಟಿಗೆ ಪ್ಲಾಸ್ಟಿಕ್ ಕಟ್ಟಿಟ್ಟಿದ್ದಾರೆ. ಯಾಕಂದರೆ ಅದರಿಂದ ತೊಗೊಂಡಾಗ ಅದು ಅಂಟ್ಕೊಳಂಗಿಲ್ಲ, ಒಂದು. ಇನ್ನೊಂದು ನಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಒಂದೊಂದು ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ, ಕೊಟ್ಟಿರ್ತಾರೆ ನಮ್ಮ ಮಮ್ಮಿ ಪಪ್ಪ ಯಾರಾದರು. ಅಂದರೆ ಅದು ಒಬ್ಬರು ಉಂಡಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒತ್ತಿ ಒತ್ತಿ ಮಾಡ್ತಾರೆ, ಅದು ಬಿಸಿಯಾಗಿರುತ್ತೆ. ಸೊ ಬೇಗ ಕೈಯಿಂದ ಕಟ್ಟೋಕ್ಕಾಗಲ್ಲ, ಬಿಟ್ಟರಂದರೆ ಅದು ಪೌಡ್ರ್ ಆಗಿಬಿಡುತ್ತೆ. ಸೊ ಬೇಗ ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಿಟ್ಟು ಒಬ್ಬರು ಅದನ್ನು ಸಾರಿನ ಸೌಟಿಂದ ಮಾಡಿಕೊಂಡು ದುಂಡಗೆ ತೊಗೊಂಡು ಕೊಡ್ತಾರೆ, ಅದನ್ನು ಇನ್ನೊಬ್ಬರು ಒತ್ತಬೇಕು, ಅದನ್ನು ಚೆನ್ನಾಗಿ ದುಂಡಗೆ ಮಾಡಿ ಪ್ರೆಸ್ ಮಾಡಿ. ಅದೇ ಥರ ಇನ್ನೊಂದು ಅದನ್ನು ಆದಮೇಲೆ ಅದನ್ನೇ ಪ್ಲಾಸ್ಟಿಕ್ ಕವರ್ ಇನ್ನೊಬ್ಬರು ಕೊಡ್ತಾರೆ, ಅವ್ರು ಇನ್ನೊಂದು ಮಾಡ್ಕೋತಿರ್ತಾರೆ ಅಲ್ಲಿ ತನಕ. ಸೊ ನಾವು ಅದನ್ನು ಒತ್ತಿ 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 ಮಾಡಿ ತೆಗೆದಿಡಬೇಕಾಗುತ್ತೆ, ಆವಾಗ ರೆಡಿಯಾಗುತ್ತೆ ಇದು ಉಂಡಿ. ಸೊ ತುಂಬ ಹಗರಲ್ಲ, ಸ್ವಲ್ಪ ಸ್ಟ್ರೇನ್ ಆಗುತ್ತೆ ಮಾಡೋಕ್ಕೆ, ಬಟ್ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ ಇದು ದಾಣಿನ, ದಾಣಿನೂ ಕೂಡ ಮಾರ್ಕೆಟ್ನಲ್ಲಿ ತೊಗೊಂಡಿದ್ವಿ, ಅದಕ್ಕೆ ಸೇಮ್ ಗಸಗಸೆ ಹುರಿದಿರೋ ಇಟ್ಕೊಂಡಿರೋದು ಪುಡಿ, ಏಲಕ್ಕಿ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದೇ ಸೇಮ್ ಪ್ರೊಸೀಜರ್ ಬೆಲ್ಲದ ಪಾಕ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳೋದು. ಹಾಕ್ಕೊಂಡ್ಬಿಟ್ಟು ಇದು ಸೇಮ್ ಬೇಗ 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 ಕೈಯಾಡಿಸ್ಬಿಟ್ಟು ನಾವೆಲ್ಲ ರೆಡಿಯಾಗಿರ್ತೀವಿ ಅದನ್ನು ಉಂಡಿ ಕಟ್ಟೋಕ್ಕೆ ಅಂತ ಹೇಳಿ, ಇಲ್ಲಾಂದರೆ ಮತ್ತೆ ಪೌಡ್ರ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನನ್ನ ತಂಗಿ, ನಾನು ಎಲ್ಲರೂ ಮಾಡ್ತಿರ್ತೀವಿ. ಇವನ್ ನನ್ನ ಮಗಳಿದ್ದಾಗೂ ಮಾಡ್ತೀವಿ, ಈ ಸದಾ ನಾವು ಊರಿಗೆ ಹೋಗಲಿಲ್ಲ. ಸೊ ವಿಡಿಯೋ ಮಾತ್ರ ಮಾಡ್ಕೊಂಡಿರೋದು. ಸೊ ನೋಡಿ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಬೇಗ 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 ಮಾಡ್ತಾರೆ, ಟೈಮ್ ಇರಲ್ಲ. ಯಾಕಂದರೆ ಅದು ಗಟ್ಟಿಯಾಗಿಬಿಟ್ರಂದರೆ ಅದು ತಿನ್ನೋಕ್ಕೆ ಬರೋಲ್ಲ, ಉಂಡಿ ಶೇಪೇ ಬರೋಲ್ಲ. ಸೊ ಉಂಡಿ ಶೇಪ್ ಮಾಡೋ ಉಂಡಿ ಶೇಪ್ ಬೇಕು ಅಂದರೆ ನಾವು ಬೇಗ ಬೇಗ ಮಾಡ್ಕೋಬೇಕು. ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ನಲ್ಲಿ ಈ ಥರ ಪುಡಿನ ಹಾಕ್ಕೊಟ್ಬಿಟ್ಟು ಹಿಂಗೆ 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 ಮಾಡ್ಕೋಬೇಕು, ಒತ್ತಿ 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 ಒತ್ತಿ. ಓಕೆನಾ, ಈ ಥರ ಮಾಡ್ಕೋಬೇಕು. ನೋಡಿ ಅದು ಇನ್ನೂ ಅದೇ ಇನ್ನೂ ಅಳ್ತಾ ಇದೆ ನೋಡಿ, ಇನ್ನೂ ಸ್ವಲ್ಪ ಒತ್ತಬೇಕು.
ಸೊ ಒತ್ತಿ ಒತ್ತಿ ಅದನ್ನು ಪ್ರೊಸೀಜರ್ ಇದನ್ನು ಒತ್ತಿದ ಮೇಲೆ ಸ್ವಲ್ಪ ಒತ್ತಿದ ಮೇಲೆ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಂದರೆ ನಮ್ಮ ಮಮ್ಮಿ ಈ ಥರ ಒತ್ತ ಮೇಲೆ ನಮಗೆ ಕೊಡ್ತಾರೆ, ನಾವು ಗಟ್ಟಿಯಾಗಿ ಒತ್ತಿ ಒತ್ತಿ ಇಟ್ಕೋತೀವಿ ಇಡ್ತೀವಿ. ಸೊ ನಮ್ಮ ತಂಗಿ ಕೊಡ್ತಾರೆ ನಮ್ಮ ಮಮ್ಮಿ ಮಾಡಿಬಿಟ್ಟು. ಸೊ ಈ ಥರ ನೋಡಿ ಅಲ್ಲಿ ಎಷ್ಟಕೊಂಡು ಮಾಡಿಟ್ಟಿದ್ದೀವಿ. ಬೇಗ ಬೇಗ ಮಾಡಬೇಕು ಇದು. ಆ್ಯಕ್ಚುಲಿ ಬೇರೆಯವ್ರ ಮನೇಲಿ ಮಾಡ್ತಾರಲ್ಲೋ ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಮಾತ್ರ ಇದು ಸ್ಪೆಷಲ್ಲು ದಾಣಿ ಮತ್ತು ಗುಳಿಗೆ ಉಂಡಿ. ಅದೇ ಇದೇ ಥರ ಚುರುಮರಿ ಅಂದರೆ ಮಂಡಕ್ಕಿ, ಮಂಡಕ್ಕಿನೂ ಇದೇ ಥರ ಸೇಮ್ ಪ್ರೊಸೀಜರ್ ಮಾಡಿಬಿಟ್ಟು ಇಟ್ಟರೆಂದರೆ ಕರುಮ್ 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 ಅಂತ ಇರುತ್ತೆ. ಸೊ ಕ್ರಿಸ್ಪಿನೆಸ್ ಇರುತ್ತೆ, ಮೆತ್ತಗಾಗಲ್ಲ, ನೀವು ಎಷ್ಟು ದಿವಸ ಇಟ್ಟರು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ದಾಣಿ ಉಂಡಿ ಮತ್ತು ಗುಳಿಗೆ ಉಂಡಿ ರೆಡಿಯಾಗಿದೆ. ಸೊ ನಮ್ಮ ಮನೇಲಿ ಯಾವ ಥರ ಈ ಉಂಡಿ ಮಾಡ್ತೀವೋ ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಸೊ ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾವು ಶೇಂಗಾ ಉಂಡಿ, ಎಳ್ಳು ಉಂಡಿ ಎಲ್ಲ ಮಾಡಿರ್ತೀವಿ, ಆದರೆ ಅದು ಬೇರೆ ಪ್ರೊಸೀಜರ್, ನೀರಿಗೆಲ್ಲ ಹಾಕಿ ಮಾಡ್ತಾರೆ. ಬಟ್ ಇದಕ್ಕೆ ಮಾತ್ರ ಸೇಮ್ ಬೆಲ್ಲ ಮತ್ತು ಎಣ್ಣೆ ಹಾಕಿ ಪಾಕ ಮಾಡಿಬಿಟ್ಟು ಮಾಡೋದು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ, ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ನಮಸ್ಕಾರ.